ಕ್ಷೇತ್ರ ಧರ್ಮಸ್ಥಳದ ಲಕ್ಷದೀಪೋತ್ಸವದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವಿರುದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಲಲಿತೋದ್ಯಾನ ಉತ್ಸವವು ಹಲವು ಪೂಜಾ ವಿಧಿವಿಧಾನಗಳ ಮೂಲಕ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಲಕ್ಷದೀಪೋತ್ಸವದ ಅಂಗವಾಗಿ 5 ದಿನಗಳ ಕಾಲ ನಡೆಯುವ ಉತ್ಸವದಲ್ಲಿ ಈ ಲಲಿತೋದ್ಯಾನ ಉತ್ಸವ ಪ್ರಮುಖವಾದ ಆಕರ್ಷಣೆಯಾಗಿದೆ. ಮಂಜುನಾಥ ಸ್ವಾಮಿಯ ಪೂಜಾ ಕಾರ್ಯಗಳನ್ನು ಪೂರೈಸಿ ವಿಶೇಷವಾಗಿ ಅಲಂಕರಿಸಿ ದೇಗುಲದ ಒಳಗೆ 16 ಸುತ್ತು ಬಂದ ಬಳಿಕ ಮೂರ್ತಿಯನ್ನು ದೇಗುಲದ ಮುಂಭಾಗದಲ್ಲಿ ತಂದು ಸ್ವರ್ಣ ಪಲ್ಲಕ್ಕಿಯಲ್ಲಿ ಸ್ವಾಮಿಯನ್ನು ಕೂರಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಸ್ವಾಮಿ ದೇಗುಲದ ಆನೆ ಚಾಮರಾಪಿಸಿದವು. ಪಲ್ಲಕ್ಕಿಯ ಎರಡು ಬದಿಯಲ್ಲಿ ಪಂಚನ ಹಿಡಿದು ವಾಲಕ, ಕೊಳಲು, ಚಂಡೆ, ಶಂಖ, ವಿವಿಧ ವಾದ್ಯಗಳ ಜೊತೆಗೆ ಒಂದು ಸುತ್ತು ಪೇಟೆಯಲ್ಲಿ ಪಲ್ಲಕ್ಕಿಯ ಮೂಲಕ ಪ್ರದಕ್ಷಿಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸ್ವಾಮಿಯ ದರ್ಶನಕ್ಕೆ ಕಾದು ನಿಂತಿದ್ದ ಭಕ್ತರು ಪಲ್ಲಕ್ಕಿಯಲ್ಲಿ ವಿಶೇಷವಾಗಿ ಅಲಂಕೃತಗೊಂಡಿದ್ದ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೆದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, 24/7 ಧರ್ಮಸ್ಥಳ.